ಕಾಂಗ್ರೆಸ್ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸದಾಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸದಾಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. 15 ಮಂದಿ ಕಾಂಗ್ರೆಸ್ ಸಚಿವರಿಂದ ಪರಮೇಶ್ವರ್ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಆರಂಭವಾಗುತ್ತೆ, ಇನ್ನೂ ಆಗಿಲ್ಲ, ಆರಂಭವಾಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಆರಂಭವಾಗುತ್ತೆ. ಕಾಂಗ್ರೆಸ್ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರವಾಗಿ ಸದಾಶಿವನಗರದ ಡಿಸಿಎಂ ಪರಮೇಶ್ವರ್ ಅವರ ಮನೆಯಲ್ಲಿ ಮಹತ್ವದ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. 15 ಮಂದಿ ಕಾಂಗ್ರೆಸ್ ಸಚಿವರಿಂದ ಪರಮೇಶ್ವರ್ ನಿವಾಸದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಹಂಚಿಕೆ ಮಾಡಬೇಕು ಅಂತ, ಎಷ್ಟು ದಿನ ಅಂದ್ರೆ ಈಗ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋದೇ ಬಹಳಷ್ಟು ಕುತೂಹಲವನ್ನ ಮೂಡಿಸಿತ್ತು. ಅದಾದ ಮೇಲೆ ಅತೃಪ್ತ ಶಾಸಕರು ಈಗ ಬಂಡಾಯ ಹೇಳುವ ಸಾಧ್ಯತೆಗಳು ಇದೆ, ಅದು ಒಂದ್ ಕಡೆ. ಆದ್ರೆ ಈಗ ಸಚಿವ ಸ್ಥಾನ ಏನೋ ಸಿಕ್ಕಿದೆ, ಆದ್ರೆ ನನ್ಗೆ ಯಾವ ಖಾತೆ ಕೊಡ್ತಾರೆ ಇದು ಇನ್ನೂ ಇಂಟ್ರೆಸ್ಟಿಂಗ್. ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳಲ್ಲಿ ಬಂಡಾಯ ಎದ್ದಿರುವ ಶಾಸಕರು ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಖಾತೆ ಹಂಚಿಕೆ ಆಗಿರುವ ಸಚಿವರಿಗೂ ನಮ್ಗೆ ಯಾವ್ಯಾವ ಖಾತೆಯನ್ನು ಕೊಡ್ಬೋದಪ್ಪ ನಮ್ಮ ನಾಯಕರು ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಪರಮೇಶ್ವರ್ ಅವರ ನಿವಾಸದಲ್ಲಿ ಮಹತ್ವದ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ.